नवाम्बुजोज्ज्वल कराम्बुज शारदा चंद्र चंद्रिकाडंबर चारु मूर्तिं प्रकटस्फुट भूषण रत्न दीपिका चुंबित दिग्विभाग भावांबरा विधि विशुति विहारिणी श्री शिवशक्ति स्वरूपिणी श्री विद्यां नमामि नित्यां श्री शिवशक्ति स्वरूपिणी श्री विद्यां नमामि नित्यां ಏಳು ದಿವಸಗಳಿಂದ ಶ್ರೀ ದಸರೆಯ ಮಹಾಲಕ್ಷ್ಮೀ ದೇವಿಯ ಒಂದು ಉತ್ಸವವು ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ವಿಜೃಂಭಣೆಯು ಇವತ್ತಿನ ಕಾರ್ಯಕ್ರಮ ಅಂದರೆ ಕನ್ನಿಕಾಂಬುಜೆ ಸಾಕ್ಷಾತ್ ದುರ್ಗೆಯ ಪ್ರತಿ ಸ್ವರೂಪವಾದಂತಹ ಮಾತೆಯ ಇವತ್ತು ನಾವು ಕನ್ನಿಕೆಯರಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಾಕ್ಷಾತ್ ಕನ್ನಿಕಾ ದೇವಿಯ ಪೂಜೆ ಇವತ್ತು ಸರಿಯಾಗಿ 12 ಗಂಟೆಗೆ ಮಧ್ಯಾಹ್ನ ನಡೀತಾ ಇದೆ. ಕಾರಂಜಿ ಮಠದ ಶ್ರೀಮತ್ ನಿರಂಜನ ಪ್ರಣವ ಸ್ವರೂಪಿ ಭೂಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರಂಜಿ ಮಠ ಇವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಬೆಳಗಾವಿಯ ಗಣ್ಯಮಾನ್ಯರು ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುತ್ತಾರೆ. ಈ ಕನ್ನಿಕಾ ಪೂಜೆಯ ಒಂದು ವಯಸ್ಸು ನಿರ್ದಿಷ್ಟವಾಗಿದೆ, ಅದು 4 ವರ್ಷದ ಕೆಳಗಡೆ ಮೇಲ್ಗಡೆ ಹಾಗೂ 9 ವರ್ಷದ ಒಳಗಡೆ ಇರುವಂಥ ಕನ್ನಿಕಾ ಪೂಜೆಯ ಇವತ್ತು ಕಾರ್ಯಕ್ರಮ. ತದನಂತರ ಮಧ್ಯಾಹ್ನ 3:30 ಗಂಟೆಗೆ ಕನ್ನಿಕಾ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಬೇಕು. ಆಮೇಲೆ ಇದು 17 ಕೋಟಿ ಈಗೇನು ಮೇಡಮ್ ಅವ್ರು ಹೇಳಿಲ್ಲ, ಅದ್ರ ಬಗ್ಗೆ ಆದಷ್ಟು ಆದೇಶವನ್ನು ಎಲ್ಲಿ ಪಡೆದು ಅದರ ಒಂದು ಬಿಲ್ ರಿಡ್ಯೂಸ್ ಮಾಡ್ತು ಅಂದ್ರೆ ಹಂಗೆ ಇಲ್ಲದ್ರೆ ಅದ್ರ ಕಟ್ತು ಅಂದ್ರೆ ಕಟ್ಕೋ ವ್ಯವಸ್ಥೆ ಮಾಡ್ಬೇಕಂತೆ ತಮ್ಮಲ್ಲಿ ಮುಂದೆ ಮಾಡ್ಬೇಕಂತೆ. ಗೊತ್ತಾಯ್ತು, ಮುಖ್ಯಮಂತ್ರಿಗಳು ಏನ್ ಮಾಡ್ಬೇಕು ಅಂತೇಳಿ ತೋರಿಸ್ತಾ ಇಲ್ಲ. ವಿರೋಧ ಪಕ್ಷಗಳನ್ನ ಬೆದರಿಸಿದ್ರೆ ಸರೆಂಡರ್ ಆಗ್ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಈ ರೀತಿ ಹಳೆಯ ಕೇಸ್ಗಳನ್ನು ತೆಗಿತಾ ಓಪನ್ ಮಾಡ್ತಾ ರೀಓಪನ್ ಮಾಡ್ತಕ್ಕಂಥದ್ದು, ವಿರೋಧ ಪಕ್ಷದವ್ರನ್ನ ಬೆದರಿಸ್ತಕ್ಕಂಥದ್ದು, ಪ್ರಿಯಾಂಕಾ ಖರ್ಗೆ ಅವರು PDO ಅವರ ಅವರ ಇಲಾಖೆ ಸಮಸ್ಯೆಗಳಿಗೆ ಆಲಿಸೋದಕ್ಕೆ ಸಮಯ ಇಲ್ಲ. ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒನ್ ಅವರ್ ಪ್ರೆಸ್ ಮೀಟ್ ಮಾಡ್ತಾರೆ. ಇದು ಈ ನಾಲಾಯ ಕಾಂಗ್ರೆಸ್ ಸರ್ಕಾರ, ಇವರ ಯೋಗ್ಯತೆ ಏನು ಅಂತೇಳಿದ್ರೆ ಗೊತ್ತಾಗ್ತದೆ. ನಮ್ಮನ್ನು ವಿರೋಧ ಪಕ್ಷದವ್ರನ್ನ ಬೆದರಿಸುವ ಮೂಲಕ ಅವರ ಮುಖ್ಯಮಂತ್ರಿ ಸ್ಥಾನ ಉಳಿತದೆ ಅನ್ನೋ ಭ್ರಮೆನಲ್ಲಿ ಇವರು ಇದ್ದಂಗೆ ಕಾಣ್ತಾರೆ ಕಾಂಗ್ರೆಸ್ ಪಕ್ಷದವರು. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಸ್ ಬೌಂಡ್ ಟು ರಿಸೈನ್, ಹಿ ವಿಲ್ ರಿಸೈನ್. ಧನ್ಯವಾದ. ಥ್ಯಾಂಕ್ ಯು. ಯಾರು ಹೇಳಿದ್ರಣ್ಣ? ಸಿದ್ದರಾಮಯ್ಯನವ್ರು ನನ್ನ ಸಲಹೆ ಕೇಳಿದ್ರೆ ನಾನು ಕೊಡ್ತೇನೆ. ಈಗ ಸದ್ಯಕ್ಕೆ ಆ ಸಲಹೆ ಕೇಳಿಲ್ಲ, ನಾನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ, ನಾವು ವಿರೋಧ ಪಕ್ಷದಲ್ಲಿ ಇದ್ದೇವೆ, ಹಾಗಾಗಿ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನೋಡ್ರಿ, ಈಸ್ ಅಫ್ಕೋರ್ಸ್ ಇವತ್ತು ನಾನು ರಾಜ್ಯದ ಅಧ್ಯಕ್ಷ ಆದಮೇಲೆ ಚಾಲೆಂಜಸ್ ಇದ್ದೇ ಇರ್ತದೆ, ಸವಾಲುಗಳು ಇದ್ದೇ ಇರ್ತದೆ. ಸವಾಲುಗಳು ಬಂದಾಗ ಅದನ್ನು ಬೆನ್ನು ತೋರಿಸಿ ಓಡೋಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾನು ಕೂಡ ಯಡಿಯೂರಪ್ಪ ರಾಜಕಾರಣವನ್ನು 99ರಿಂದ ನಾನು ಕೂಡ 10ರಿಂದ ನೋಡ್ಕೊಂಡು ಬಂದಿದ್ದೇನೆ. ಯಾವ ರೀತಿ ತಂದೆಯವರು ತಮ್ಮ ರಾಜಕೀಯ ಜೀವನದಲ್ಲಿ 7 ಬೀಳುಗಳ ಮಧ್ಯನೂ ಕೂಡ ಸಮಸ್ಯೆಗಳು ಬಂದಾಗ ಓಡಿ ಹೋಗ್ತಕ್ಕಂಥ ಕೆಲಸ, ಬೆನ್ನು ತೋರಿಸಿ ಓಡೋಗ್ತಕ್ಕಂಥ ಕೆಲಸ ಯಡಿಯೂರಪ್ಪ ಮಾಡಲಿಲ್ಲ.
ನಾನು ಯಡಿಯೂರಪ್ಪನವ್ರ ಮಗ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲ ಹಿರಿಯರು ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಓಡೋಗ್ತಕ್ಕಂಥ ಪ್ರಶ್ನೆನೆಲ್ಲ ನನ್ನ ಹುಬ್ಳಿಲೂ ಕೂಡ ಹೇಳಿದ್ದೀನಿ ಲಂಬೆ ರೇಸ್ಕ ಗೋಡಾಮು ಅಂತ ಹೇಳಿದ್ದೀನಿ ಹಾಗಾಗಿ ನನಗೆ ತಾಳ್ಮೆ ಇದೆ ನಮ್ಮ ಉದ್ದೇಶ ಒಂದೇ ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು ಅನ್ನೋ ಉದ್ದೇಶ ಇದೆ ಬಿಟ್ಟರೆ ಆ ಸದುದ್ದೇಶ ಇದೆ ಬಿಟ್ಟರೆ ಬೇರೆ ಅದರಿಂದ ಇನ್ನೇನು ವಿಚಾರಗಳಿಲ್ಲ